ಹಲೋ ಫ್ರೆಂಡ್ಸ್, ಇವತ್ತು ಮೊಸರಡ ರೆಸಿಪಿ ನೋಡೋಣ. ದಹಿ ವಡಾಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು, ಫಸ್ಟು ಬಿಸಿನೀರನ್ನ ಕಾಯಿಸ್ಕೋಬೇಕು ನೀವು. ನಾನು ಉದ್ದಿನ ವಡಾ ರೆಸಿಪಿ ಹಾಕಿದ್ದೀನಿ ಚಾನಲಲ್ಲಿ, ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ ಮಾಡಿ. ಉದ್ದಿನ ವಡಾ ರೆಡಿ ಇರೋದು ತೊಗೋಬೇಕು. ಆನಂತರ ಅದನ್ನು ಬಿಸಿನೀರಲ್ಲಿ 10 ನಿಮಿಷ ನೆನೆಸೋಕ್ಕೆ ಇಡಬೇಕು. ಅದು ಮೆತ್ತಗಾಗಬೇಕು, ಅಂದರೆ ಅದರಲ್ಲಿರೋ ನೀರಿನ ಎಣ್ಣೆ ಅಂಶ ಎಲ್ಲ ಬಿಡುತ್ತೆ, ಅದು ಆಮೇಲೆ ಮೆತ್ತಗಾಗಬೇಕು. ಆನಂತರ ಒಂದು ಪಾತ್ರೆಗೆ ಗಟ್ಟಿ ಮೊಸರು, ಸಕ್ಕರೆ ಹಾಕೋಬೋದು, ಇಲ್ಲಾಂದರೆ ನಾನು ಸಕ್ಕರೆ ಪುಡಿ ಹಾಕ್ತಾಯಿದ್ದೀನಿ, ಇದು ಬೇಗ ಮಿಕ್ಸ್ ಆಗುತ್ತೆ ಮತ್ತು ಕರಗುತ್ತೆ ಅಂತ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದು ಸಕ್ಕರೆ ಮಿಕ್ಸ್ ಮಾಡಿರೋಂಥ ಮೊಸರನ್ನ ಫ್ರೀಝರಲ್ಲಿ ಒಂದು 10 ನಿಮಿಷ ಇಡಿ. ಆನಂತರ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, ಉದ್ದಿನಬೇಳೆ ಎಲ್ಲ ಹಾಕಿ ಇದನ್ನು ನಾವು ಫ್ರಿಡ್ಜಲ್ಲಿ ಇಟ್ಟಿದ್ದಂಥ ಮೊಸರು ತೆಗೆದಿಟ್ಕೊಂಡು ಹೊರಗಡೆ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು. ಆನಂತರ ಈ ಒಗ್ಗರಣೆನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಬಿಸಿನೀರಲ್ಲಿ ನಾವೇನು ವಡೆ ನೆನೆಸಿಟ್ಟಿದ್ವಲ್ಲ ನೋಡಿ, ಇದೆಲ್ಲ ಎಣ್ಣೆ ಅಂಶ ಬಿಟ್ಟಿದೆ, ಇದನ್ನು ನೀರನ್ನ ಎಲ್ಲ ತೆಗಿಬೇಕು ನಾವು ಕೈಯಲ್ಲಿಂಡಿ. ಆನಂತರ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ತೆಗೆದಿಟ್ಕೋತಾ ಇದ್ದೀನಿ. ಆಮೇಲೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ನೆನೆಸಿಟ್ಟಿರೋಂಥ ವಡೆನ ಎಲ್ಲ ಜೋಡಿಸ್ಕೋಬೇಕು ನೋಡಿ ಈ ರೀತಿ. ಆನಂತರ ನಾವು ರೆಡಿ ಮಾಡಿಟ್ಟಿರುವಂಥ ಮೊಸರನ್ನ ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಮೊಸರಲ್ಲಿ ಸ್ವಲ್ಪ ನೀವು ಡಿಪ್ ಮಾಡಬೇಕು ಇದನ್ನು, ಅಂದರೆ ವಡೆ ಎಲ್ಲ ಮೊಸರನ್ನ ಹೀರ್ಕೋಬೇಕು. ಆನಂತರ ಇದಕ್ಕೆ ಉಪ್ಪು, ಜೀರಿಗೆ ಪುಡಿ, ಆಮೇಲೆ ಕೆಂಪು ಖಾರದ ಪುಡಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಗೆ ಹೆಚ್ಚಿ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡಬೇಕು. ಆನಂತರ ಇದ್ರ ಮೇಲೆ ಖಾರ ಬುಂದಿ, ನಿಮಗೆ ಸೇವ್ ಇಷ್ಟ ಆದರೆ ಹಾಕೋಬೋದು ಖಾರದಾನಿ, ಇಲ್ಲಾಂತಂದರೆ ಖಾರ ಬುಂದಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇದು ಮೊಸರು ಎಷ್ಟು ಕುಡಿಯುತ್ತೆ ಅಷ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ, ಆಮೇಲೆ ಸಾಫ್ಟಾಗಿ ಬರುತ್ತೆ ನೋಡಿ. ಇದು ಇನ್ನೊಂದು ಸ್ವಲ್ಪ ನೆನಿಬೇಕು, ಆದ್ದರಿಂದ ಇದನ್ನು ನಾನು ಒಂದು 5 ನಿಮಿಷ ಫ್ರೀಝರಲ್ಲಿ ಇಡ್ತೀನಿ. ಅಷ್ಟೊತ್ತಿಗದು ತಣ್ಣಗೂ ಆಗುತ್ತೆ, ಜೊತೆಗೆ ರುಚಿಯಾಗೂ ಬರುತ್ತೆ. ಇದೊಂದು ಸರ್ವಿಂಗ್ ಬೌಲ್ಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ. ರೆಡಿ ಮಾಡಿರೋಂಥ ದಹಿ ವಡಾನ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಅದರಲ್ಲಿರೋ ಅಂತಲೇ ಸಕ್ಕರೆ ಮೊಸರುನ ಇದಕ್ಕೆ ನಾನು ಹಾಕೋತಾ ಇದ್ದೀನಿ. ಇದ್ರ ಮೇಲೆಲ್ಲ ಪೂರ್ತಿ ಮುಳುಗಬೇಕದು, ಡಿಪ್ ಆಗಬೇಕು. ಆನಂತರ ಇದಕ್ಕೆ ಸ್ವಲ್ಪ ಗಾರ್ನಿಶಿಂಗ್ ಮಾಡ್ಕೊಳ್ಳೋಣ, ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಚೂರು ಮೊಸರು ಮಧ್ಯದಲ್ಲಿ ಹಾಕಿ, ಮೇಲೆ ಖಾರದಾನಿ ಇಲ್ಲಾಂತಂದರೆ ಖಾರ ಬುಂದಿನ ನೀವು ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಅಂತಂದರೆ ಮೆತ್ತನೆಯ ರುಚಿ ರುಚಿಯಾಗಿರೋ ಅಂಥ ಮೊಸರು ವಡ, ದಹಿ ವಡ ರೆಡಿಯಾಗುತ್ತೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಆ್ಯಸ್ ಎ ಸ್ನ್ಯಾಕ್ ಮಾಡ್ಕೋಬೋದು, ಸಖತ್ ರುಚಿಯಾಗಿರುತ್ತೆ. ಇದನ್ನು ಟ್ರೈ ಮಾಡಿ, ರೆಸಿಪಿ ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಈ ರೀತಿ ಬಂದಿದೆ, ವಾವ್, ಯಮ್ಮಿ ಆಗಿರೋಂಥ ರೆಡಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.